ಅದು ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ನಾವೇನೆ ಮೂವಿ ಎಲ್ಲ ಒಟ್ಟಿಗೆ ನೋಡಿರ್ಲಿಲ್ಲ, ನಾನು ಕೂಡ ನೋಡಿರ್ಲಿಲ್ಲ. ನನಗೆ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆಸ್ ಅನ್ ಆಡಿಯನ್ಸ್ ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಒಟ್ಟಿಗೆ ಬಂದು ನೋಡುವಂತ ಸಿನಿಮಾ ತುಂಬಾನೆ ಖುಷಿ ಆಯ್ತು. ನೀವೆಲ್ಲ ನೋಡ್ಬೋದು ನಮ್ಮ ಮುಖದಲ್ಲಿ ಆಲ್ರೆಡಿ ಆ ಸ್ಮೈಲ್. ಹೌದು, ಆಕ್ಚುಲಿ ಬೆಳಗ್ಗೆ ಬರಕ್ಕಿಂತ ಮುಂಚೆ ಸಾಕಷ್ಟು ಟೆನ್ಷನ್ ಇತ್ತು, ನಮ್ಮ ಸಿನಿಮಾ ಹೇಗಿರುತ್ತೋ, ಏನ್ ಕಥೆನೋ, ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೋ ಅಂತ. ಪರ್ಸನಲ್ ಆಗಿ ನಾನು ಸಿನಿಮಾ ನೋಡಿದ ತಕ್ಷಣ ಫುಲ್ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಐ ತಿಂಕ್ ಪ್ರತಿಯೊಬ್ಬ ಆಡಿಯನ್ಸ್ಗೂ ಇದೇ ಒಂದು ಫೀಲ್ ಇರುತ್ತೆ. ಅಂದ್ರೆ ಏನೇ ಟೆನ್ಷನ್ ಇತ್ತು, ಏನೇ ಒಂದು ಪ್ರಾಬ್ಲಮ್, ಏನೇ ಓಡ್ತಿದ್ರು ಅವ್ರ ಮನಸ್ಸಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ, ಅವ್ರ ಲೈಫಲ್ಲಿ ಏನೇ ಇದ್ರು, ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ. ನಿಮ್ಮ ಕ್ಯಾಸ್ಗಂತೂ ಖಂಡಿತ ಮೋಸ. ನಿಮ್ಮ ಸಾಂಗ್ ನೋಡಿದಾಗ ಸ್ಟೆಪ್ಸ್, ಸೊ ಅದ್ರ ಬಗ್ಗೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಏನು ಅನಿಸ್ತದೆ ನಿಮಗೆ? ನಿಮ್ಮ ಒಂದು ಹಾಗಾದ್ರೆ ಸಾಂಗ್ ಬರ್ಬೇಕಾದ್ರೆ ಬೀಜ ಚಿಲ್ಲೆ ಚಪ್ಪಾಳುಗಳು. ಹೌದು, ಯೂಟ್ಯೂಬಲ್ಲಿ ಕೂಡ ನಮಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆಗಲೇ ಒಂದು 500,000 ಜನಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ, ಹಾಗೆ 6,000ಕ್ಕಿಂತ ಜಾಸ್ತಿ ಜನ ರೀಲ್ಸ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಸಖತ್ ಖುಷಿ ಆಗ್ತಾಯಿತ್ತು. ಯಾಕಂದರೆ ಯಾವಾಗ್ಲೂ ಒಂದು ಆಸೆ ಇತ್ತು, ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು, ಅದಕ್ಕೆ ಲಿಪ್ಸಿಂಗ್ ಮಾಡಬೇಕು ಒಂದು ಆಸೆ ಇತ್ತು. ಬೆಳ್ಳಿ ಪರದ ಮೇಲೆ ನಮ್ಮನ್ನು ನಾವೇ ನೋಡಿದಾಗ ಒಂಥರ ರೋಮಾಂಚನ ಆಯಿತು, ಅದನ್ನು ಬರೀ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಐಮ್ ರಿಯಲಿ ಥ್ಯಾಂಕ್ಫುಲ್ ಮೈ ಟೀಮ್ ಆ್ಯಂಡ್ ರಘು ಮಾಸ್ಟರ್. ಈ ಕ್ಯಾರೆಕ್ಟ್ರು ಕರೆಕ್ಟಾಗಿ ಮಾಡಿದೀವಲ್ವಾ, ಹಂಗೆ ಹಿಂಗೆ ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ ಅಂದರೆ ಸಿನಿಮಾ ಆದಮೇಲೆ ಎಲ್ಲರಲ್ಲೂ. ಅದು ಯಾವ ಒಂದು ಸೀಕ್ವೆನ್ಸ್ ನಿಮಗೆ ಆ ಡಿಸ್ಕಷನ್ ಮಾಡಿ? ಪ್ರತಿಯೊಬ್ಬ ಆಕ್ಟರ್ ಐ ಥಿಂಕ್ ಎಲ್ಲರಿಗೂ ಒಂದು ಎಷ್ಟೇ ಸಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಕಾಣಿಸ್ಬೋದಾಗಿತ್ತು ಅನ್ನೋ ಒಂದು ಇರುತ್ತೆ. ಐ ಥಿಂಕ್ ದಟ್ ವಿಲ್ ಕೀಪ್ ಅಸ್ ಗೋಯಿಂಗ್. ಸೊ ಪ್ರತಿಯೊಂದು ಪ್ರೇಮಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋ ಒಂದು ಫೀಲಿಂಗ್ ಇದೆ. ಬಟ್ ಸ್ಟಿಲ್ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್. ಈ ಸಿನಿಮಾ ನೋಡಿದ್ಮೇಲೆ ಒಂದೇ ಒಂದು ವಿಷಯ, ಉಪ್ಪಿ ಸರ್ ಸಿನಿಮಾ ಹೆಸರು ಉಷೋ, ಉಪ್ಪಿ ಸರ್ ಸಿನಿಮಾ ಹೆಸರು ಉಷೋ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಪ್ರಿಯಾ ಮೇಡಮೇ ಕ್ರಶ್, ಅಷ್ಟು ಚೆನ್ನಾಗಿದೆ ಮೂವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸಿದ್ದಣ್ಣ ಅವ್ರನ್ನ ಮತ್ತು ಮೇಡಮ್ ಅವ್ರನ್ನ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಿದ್ದವ್ರು, ಇವಾಗ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು. ತುಂಬ ಅದ್ಭುತವಾಗಿದೆ ಜೋಡಿಗಳೂ, ಅಣ್ಣ ತುಂಬ ಚೆನ್ನಾಗಿ ಸ್ಟೆಪ್ ಆಗಿದ್ದಾರೆ. ವಿಕ್ರಾಂತ್ ರೋಣಗಿಂತನೂ ಚೆನ್ನಾಗಿದ್ರಲ್ಲಿ ಆ್ಯಕ್ಟ್ ಮಾಡಿ ಇವ್ರದೇ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಕರ್ನಾಟಕ ಜನತೆ ಬಂದು ಇಂಥ ಸಿನಿಮಾಗಳನ್ನ ನೋಡಬೇಕು, ಎಷ್ಟೋ ಟೆನ್ಷನ್ ಇರ್ತದೆ, ಆ ಟೆನ್ಷನ್ನಿಂದ ಮರಿಬೇಕು ಅಂದರೆ ಈ ಸಿನಿಮಾ ಬಂದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಜವಾಗ್ಲೂ ತುಂಬ ಇಷ್ಟ. ನಾನು ಸೀರಿಯಲ್ ಯಾವತ್ತೂ ನೋಡಿರಲಿಲ್ಲ, ಈಗ ನೋಡಬೇಕು ಅನಿಸ್ತಿದೆ. ಈ ಸಿನಿಮಾ ನೋಡಿದ್ಮೇಲೆ ಖಂಡಿತ ನಿಮ್ಮ ಸೀರಿಯಲ್ ನೋಡಿದ್ರೆ ಆಲ್ ದ ಬೆಸ್ಟ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಐ ತಿಂಕ್ ಪ್ರತಿಯೊಬ್ಬ ಆಡಿಯನ್ಸ್ಗೂ ಇದೊಂದು ಫೀಲಿಂಗ್ ಸಿಗುತ್ತೆ ಸಿನಿಮಾ ನೋಡಿದ್ರೆ. ಸೊ ದಯವಿಟ್ಟು ಮಿಸ್ ಮಾಡ್ದಂಗೆ ಸಿನಿಮಾ ನೋಡಿ, ನಮ್ಮನ್ನು ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾತಾಡಲ್ಲ ಅಂತ ಹೇಳ ಮಾತಾಡ್ತೀನಿ. ಆಕ್ಚುಲಿ ಮೂವಿನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನನ್ನ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇಷ್ಟೇ ಇರ್ಬೋದು, ಬಟ್ ನನಗೆ ಖುಷಿ ಕೊಟ್ಟಿರೋದು ತುಂಬ ಜಾಸ್ತಿ ಇದೆ. ಯಾಕಂದರೆ ಮೊದಲನೇ ಸಿನಿಮಾ ಸ್ವಲ್ಪ ಎಮೋಷ್ನಲಿ ಅದು ಕನೆಕ್ಟ್ ಆಗಿರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ದೊಡ್ಡ ಪರದೆ ಮೇಲೆ ನಾನು ಕಾಣಿಸ್ಕೊಳ್ತೀನಿ ಅನ್ನೋದು. ಬಟ್ ಈಗ ಸಡನ್ನಾಗಿ ನನ್ನನ್ನೇ ನಾನು ನೋಡ್ಕೊಳ್ಳುವಾಗ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಥ್ಯಾಂಕ್ಸ್ ಟು ದಿ ಹೋಲ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಒಳ್ಳೆ ಸಪೋರ್ಟಿವ್ ಆಗಿ ನನ್ನ ಜೊತೆ ವರ್ಕ್ ಮಾಡೋದು. ನನಗೆ ಇನ್ನೂ ಕಂಫರ್ಟ್ ಜೋನ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಆ್ಯಂಡ್ ಈ ಥರ ರೆಸ್ಪಾನ್ಸ್ಗಳು ಎಲ್ಲ ಜನಗಳು ಬಂದು ನೋಡುವಾಗ ತುಂಬಾ ಖುಷಿ ಆಯಿತು. ಹೌಸ್ಫುಲ್ ಆಗಿತ್ತು ಇವತ್ತು ಫಸ್ಟ್ ಮೂವಿ, ಆ್ಯಂಡ್ ಈ ಥರ ಹೌಸ್ಫುಲ್ ನೋಡೋದು ಇನ್ನೂ ಖುಷಿ ಬೇರೆ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟ್ರು ನಿಮಗೆ ಸಿನಿಮಾದಲ್ಲಿ ಇಷ್ಟ ಆಗುತ್ತೆ. ಸಿನಿಮಾದಿಂದ ಹೊರಗೆ ಬಂದಾಗ ನೀವು ಅದನ್ನು ರೆಕಗ್ನೈಸ್ ಮಾಡ್ತೀರಾ. ನನಗೆ ಪರ್ಸ್ನಲಿ ಫಿರಂಗಿ ಅನ್ನೋ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಯಿತು, ಹಾಗೆ ನಿಮಗೊಂದು ಕ್ಯಾರೆಕ್ಟರ್ ಖಂಡಿತ ಇಷ್ಟ ಆಗುತ್ತೆ. ಮೇ ಬಿ ನಾನು ಕನೆಕ್ಟ್ ಆಗ್ತೀನಿ ಅಥವಾ ಇನ್ನೊಬ್ಬರು ಕನೆಕ್ಟ್ ಆಗ್ತಾರೋ ಅಥವಾ ಪ್ರಿಯಾ ಕನೆಕ್ಟ್ ಆಗ್ತಾರೋ, ಬಟ್ ಖಂಡಿತ ಕನೆಕ್ಟ್ ಆಗ್ತದೆ. ಸರ್, ವಿಕ್ರಾಂತ್ರೋಣದಲ್ಲಿ ಕೂಡ ನಡೆಸಿದ್ದು ಅಂತ ಒಂದು ಪಿಚ್ಚರ್ ಸುರಿಪಟ್ಟಿಗೆ ಬಂದರೆ ಇದ್ದೇ ಇರುತ್ತೆ. ಸೊ ಪಿಚ್ಚರ್ ಸುದೀಪ್ ಅವ್ರಿಗೆ ಏನಾದರೂ ಅಪ್ರೋಚ್ ಮಾಡಿದ್ರಾ ಈ ಸಿನಿಮಾ ಸರ್ ಮಾಡ್ತಾ ಇದ್ದೀನಿ? ಅಂದರೆ ಸುದೀಪ್ ಸರ್ ಜೊತೆ ಮಾತುಕತೆಗಳು ಭಾಳ ಸತಿ ಆಗಿತ್ತು, ಸೆಟ್ಟಲ್ಲಿ ನಾವು ಮಾತಾಡ್ತಿದ್ವಿ. ಹಾಗೆ ಅವ್ರಿಗೆ ನಾವು ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಯಾಕಂದರೆ ನಾವು ಒಟ್ಟೊಟ್ಟಿಗೆ ಒಂದು 3-4 ಸಿನಿಮಾ ಮಾಡ್ತಾ ಇರ್ತೀವಿ. ಆದರೆ ಐ ಥಿಂಕ್ ಧಮಾಕ ಸಿನಿಮಾ ರಿಲೀಸ್ ಆಗಿರೋದು ಸುದೀಪ್ ಸರ್ಗೆ ಈಗ ಐ ಥಿಂಕ್ ವಿಷಯ ಮುಟ್ಟಿರುತ್ತೆ. ಐ ಥಿಂಕ್ ಅವರು ಮನಸ್ಸಿಂದಲೇ ದೂರದಿಂದಲೇ ಹರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಲೈಕ್ ಗುಡ್ ಸಪೋರ್ಟಿವ್ ಆಗಿದ್ದಾರೆ. ವಿಕ್ರಾಂತ್ ಅವರು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಧಮಾಕನು ಡಿಫ್ರೆಂಟ್ ಆಗಿತ್ತು. ಐ ಥಿಂಕ್ ಸುದೀಪ್ ಸರ್ ಈ ಸಿನಿಮಾನ ನೋಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಆದೇಶ್ ಬಗ್ಗೆ ನಮ್ಮ ಸಿನಿಮಾ ನೋಡಿ. ಎಕ್ಸ್ಟ್ರೀಮ್ಲಿ ಸಾರಿ ಸುದೀಪ್ ಸರ್, ಇವತ್ತು ನಿಮ್ಮ ಹುಟ್ಟಿದಬ್ಬ, ಇವತ್ತಿನ ದಿವಸ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಐ ಥಿಂಕ್ ನಿಮಗೆ ಅಂದರೆ ನಿಮ್ಮ ಒಂದು ವಿಷಸ್ ನಮ್ಮ ಟೀಮಲ್ಲಿರುತ್ತೆ, ಹಾಗೆ ನಮ್ಮ ತಂಡದಿಂದ ನಿಮಗೆ ಹ್ಯೂಜ್ ವಿಷಸ್, ಬರ್ಡೇ ವಿಷಸ್ನ ಕೊಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಸುದೀಪ್ ಸರ್, ಗಾಡ್ ಬ್ಲೆಸ್ ಯು. ಎವ್ರಿಥಿಂಗ್ ಇಸ್ ಡಿಸೈನ್ ಫ್ರಮ್ ವಾಟ್ ಯು ಸೀ, ಡೂ, ಈಟ್, ವಾಕ್, ಟಾಕ್, ನಾಕ್, ರಾಕ್ ಆ್ಯಂಡ್ ವೇರ್. ಎವ್ರಿಥಿಂಗ್ ಇಸ್ ಡಿಸೈನ್. ಡಿಸೈನ್ ಇಸ್ ಅನ್ ಐಡೆಂಟಿಟಿ. We just help you realize it.